Böyle nana yere indi. Şaşıkala çandırdır. Böyle nana kiri indi. Lata çandırdır. Priti ne yaptı ritre yapın bu dönem bunu diye. Böyle ge bitte sıra ana puanı söyledi dediğinde anonta kariti ne. Böyle de record ne ama lata anta idre kula puti puti anta kariti. Namga atta sosyantana irilla naavu thai makkalu tarane irthu yenu nerka idya alli namma jothege utta add madidini balagalla namu aagidalla namugu 100 inda nenpugalella matte namage nenpagi nivella bandadukku namu baala khushi aayitu thank you. ನೂರೊಂದು ನೆನಪು ಸೀರಿಯಸ್ ಇಂಟರ್ವ್ಯೂಗಳ ಜೊತೆಗೆ ಮಾಹಿತಿಗಳ ಜೊತೆಗೆ ಒಂದು ಸಣ್ಣ ಮನೋರಂಜನೆ ದೇವರ ಹಾಡಿದು ಸ್ನೇಹಿತರೆ, ಕಡೆಗೂ ನಾನು ಸರಣಿನ ಒಂದು ಸುದೀರ್ಘವಾಗಿ ವಿಸ್ತಾರವಾಗಿ ಒಂದೊಂದು ಹಂತ ಹಂತವಾಗಿ ಮುಗಿಸ್ಕೊಂಡ್ಬಂದೆ. ಮೊದಲನೇದಾಗಿ ಇಡೀ ನಮ್ಮ ಚಿಂದೋಡಿ ಕುಟುಂಬಕ್ಕೆ, ಅದರಲ್ಲೂ ಚಿಂದೋಡಿ ಲೀಲಮ್ಮನವರ ಕುಟುಂಬಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ, ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಸರ್, ಪರಿಚಯ ಮಾಡಿಕೊಡಿ ಫ್ಯಾಮಿಲಿ. ಇವಳು ನನ್ನ ಎರೆ ಹೆಂಡತಿ ಶಶಿಕಲಾ ಚಂದ್ರಧರ್. ಇವಳು ನನ್ನ ಕಿರಿಯ ಹೆಂಡತಿ ಲತಾ ಚಂದ್ರಧರ್. ಪ್ರೀತಿ ಏನು ಕರೀತಾರೆ ಇಬ್ಬರು ಮೊದಲನೇ? ಇವಳಿಗೆ ಹುಟ್ಟ ಹೆಸರು ಅನ್ನಪೂರ್ಣೇಶ್ವರಿ ಇದ್ದರಿಂದ ಅನು ಅಂತ ಕರಿತೀನಿ. ಇವಳದು ರೆಕಾರ್ಡ್ ನೇಮು ಲತಾ ಅಂತ ಇದ್ರು ಕೂಡ ಪುಟ್ಟಿ ಪುಟ್ಟಿ ಅಂತ ಕರಿತೀನಿ. ಓಕೆ. ಇವನು ನನ್ನ ಮಗ ವೀರಶಂಕರ್. ಎಲ್ಲ ನನ್ನ ಜವಾಬ್ದಾರಿಗಳನ್ನ ನನ್ನ ವ್ಯವಹಾರ ನೋಡ್ಕೋತಾ ಇದ್ದಾನೆ. ನನ್ನ ಮಗಳು ನನ್ನ ಸೊಸೆ ವಿದ್ಯಾ ವೀರಶಂಕರ್. ನನ್ನ ಮೊಮ್ಮಗ ವರ್ಷತ್ ಚಿಂದೋಡಿ. ನಿರಂಕರ್ ಚಿಂದೋಡಿ ನನ್ನ ಎರಡನೇ ಮೊಮ್ಮಗ. ಚಿಂದೋಡಿ ಕುಟುಂಬದ ಹಿರಿ ಸೊಸೆ, ದೊಡ್ಡ ಸೊಸೆ, ಈ ಕುಟುಂಬದ ಸದಸ್ಯರು ನೀವು ಅನ್ನೋದು ಎಷ್ಟು ಹೆಮ್ಮೆ ಇದೆ ನಿಮಗೆ? ತುಂಬಾ ಖುಷಿ ಇದೆ. ತುಂಬಾ ಖುಷಿ ಇದೆ. ಅಮ್ಮ, ನೀವೇನ್ ಹೇಳ್ತೀರಾ? ನಮ್ಗೂ ತುಂಬಾ ಖುಷಿ ಇದೆ. ನಮ್ಮ ಅತ್ತೆಯವರು ನಮ್ಗೆ ಅತ್ತೆ ಇರ್ತಾರೆ, ನಮ್ಗೆ ಎಲ್ಲೇ ಇಲ್ಲ. ಅವ್ರು ನಾವು ಅಮ್ಮಾಜಿ ಅಂತಾನೆ ಕರಿತಿದ್ವಿ. ಅವರ ಅಂದ್ರೆ ನಮಗ್ ಗೌರವ. ನಮಗೆ ಅವರಲ್ಲಿ ಬರ್ತಿದ್ದಾರೆ ಅಂತ ಅಷ್ಟೇ ನಾವ್ ಎದ್ದಿಳ್ತಿದ್ವಿ. ನಾವು ಯಾಕಂದ್ ಮಾಡ್ತೀರಾ, ನಾನೇನು ಹುಲಿನ ಕರಡಿನ ಕುತ್ಕೊಳ್ರಿ ಕುತ್ಕೊಳ್ರಿ ಅಂತೇಳಿ ಅವರೇ ಅವ್ರ ಪಕ್ಕಕ್ಕೆ ಚೇರ್ ಎಳ್ಕೊಂಡ್ಬಿಟ್ಟು ಕೂರಿಸ್ತಿದ್ರು ನಮಗೆ. ಆದರೂ ನಮ್ಗೆ ನಿಂತ್ಕೋಬೇಕನ್ನೋದು ನಮ್ಗೆ ಏನೋ ಒಂದಿದೆ. ಈ ಹಂಗೇನು ಇದು ಇರಲಿಲ್ಲ. ನಮಗೆ ಅತ್ತೆ ಸೊಸೆ ಅಂತಲೇ ಇರಲಿಲ್ಲ. ನಾವು ತಾಯಿ ಮಕ್ಕಳ ಥರನೇ ಇದ್ವಿ. ಅಂತ ಒಳ್ಳೆ ಮಾತು. ಇನ್ನೊಂದು, ಈ ಕುಟುಂಬ ಇಷ್ಟೇ ಅಲ್ಲ, ಮೇಡಮ್ ಅವರ ಅಂದರೆ ಸರ್ ಅವರ ಹಿರಿ ಮಗಳು ಬೆಂಗಳೂರಿನಲ್ಲಿದ್ದಾರೆ, ನಿಮ್ಮ ಮಗಳು ಕೂಡ ಬೆಂಗಳೂರಿನಲ್ಲಿದ್ದಾರೆ, ಆ ಮಗಳು ಅಳಿಯ ಮೊಮ್ಮಕ್ಕಳು ಅಲ್ಲಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಖಂಡಿತ ನಾನು ನಿಮ್ಮ ಮುಂದೆ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತೀನಿ. ಅಲ್ಲಿಂದ ನೋಡಿ, ನಮ್ಮ ಒಂದಿನ ಚೋಟ ಆಗಿದ್ದು ಹಿಂದಿನ ಬಡ ಆಗಿದೆ. ಥ್ಯಾಂಕ್ ಯು ಶಂಕರ್ ಸರ್, ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರಿ. ಮತ್ತೆ ಹೇಗೆ ಸಿನಿಮಾಗಳಲ್ಲಿ ನೀವು ಜಾಸ್ತಿ ಕಾಣಿಸ್ಕೊಡಲಿಲ್ಲ, ಕಾನ್ಸಂಟ್ರೇಟ್ ಮಾಡಲಿಲ್ಲ? ಇನ್ನೊಂದು ವಿಷಯ ಹೇಳಬೇಕು, ಈ ನಮ್ಮ ಶಂಕರ್ ಅವರು ಬಾಲಶಂಕರನಾಗಿ ಪಂಚಾಕ್ಷರಿ ಗವಾಯಿಗಳಲ್ಲಿ ಪುಟ್ಟು ಮಗು ಆಗಿ ಮಾಡಿದ್ರಿ. ಗುಂಗುರು ಗುಂಗುರು ಕೂದಲು ಸೇಮ್ ನಿಮ್ಮ ಮಕ್ಕಳ ಮಗ ನೋಡಿದಂಗೆ ಆಗುತ್ತೆ ಅಂತ ನೋಡ್ತಾ ಇದ್ದೆ. ಆಮೇಲೆ ಯಾಕೆ ನೀವು ಸೀರಿಯಸ್ ತಗೊಂಡಿಲ್ಲ? ಇಲ್ಲ, ನಾನು ಗಾನೆ ಹೋಗಿ ಪಂಚಾಕ್ಷರಿ ಆದ್ಮೇಲೆ ಮತ್ತೆ ನಾನು ನೆಕ್ಸ್ಟ್ ಕಾಣಿಸ್ಕೊಂಡಿದ್ದ ಫಿಲಮ್ ಚಂದ್ರೋಡಿ ಬಂಗಾರೇಶ್ ಅವರು ಇದಾರಲ್ಲ, ಅವ್ರದ್ದು ಫಿಲಮ್ ದಾನಮ್ಮ ದೇವಿ ಜಯಂತಿ ಮೇಡಮ್ ಜೊತೆ ಒಂದು ಕ್ಯಾರೆಕ್ಟರ್, ಸ್ಕೂಲ್ ಹುಡುಗನ ಕ್ಯಾರೆಕ್ಟರ್. ಅದು ಬಿಟ್ಟು ನನಗೆ ನೆಕ್ಸ್ಟ್ ಸಿಕ್ಕಿದ ಫಿಲಮು ಲವ್ಕುಶ್ ಪ್ರೊಡಕ್ಷನ್ಸ್, ನಮ್ಮ ರಮೇಶ್ ಅರವಿಂದ್ ಸರ್ ಇದಾರಲ್ಲ, ಕ್ರೇಜಿ ಕುಟುಂಬ ಅಂತ ಬಂತು ಫಿಲಮು. ಸೊ ಆ ಫಿಲಮಲ್ಲಿ ರಮೇಶ್ ಸರ್ ತಮ್ಮನ ಕ್ಯಾರೆಕ್ಟರ್ ಫುಲ್ ಫಿಲಮ್ ಥ್ರೋಔಟ್ ಕ್ಯಾರೆಕ್ಟರ್ ನನಗೆ ಸಿಕ್ತು. ಅದು ಚೋಟಾ ಭೀಮ್, ಭೀಮನ್ ಭೀಮ್ ಪಾತ್ರ ಅದರಲ್ಲಿ ಸಿಕ್ತು. ಪೈಲ್ವಾನ್ ಮೊಟ್ಟೆ ತಿನ್ನೋ ಕ್ಯಾರೆಕ್ಟರ್ ಎಲ್ಲ ಇದೆಯಲ್ಲ, ಸೊ ಆ ಕ್ಯಾರೆಕ್ಟರ್ ನನಗೆ ಸಿಕ್ಕಿತ್ತು. ಅದಾದಮೇಲೆ ಮತ್ತೆ ನಾನು ಪುನಃ ನಂದು ವಾಪಸ್ ನಾನು ಅಪ್ಪಾಜಿ ಅವರು ಇಲ್ಲ ನಾವು ಬಿಸ್ನೆಸ್ಸಿಗೆ ಬರಬೇಕು ಆ ವರ್ಷದಾಗಲೇ ಅಜ್ಜಿಯವರು ತೀರ್ಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ ಅಪ್ಪಾಜಿ ಅವರು ಒಬ್ಬರೇ ಆಗ್ತಾರೆ ಅನ್ನೋ ಉದ್ದೇಶದಿಂದ ನಾನು ವಾಪಸ್ ಮತ್ತೆ. ಅಜ್ಜಿಯವರು ನಿಮ್ಮನ್ನು ಬಾಲ್ಯಾಕ್ಷರಿ ಪಂಚಾಕ್ಷರಿ ಗವಾಯಲ್ಲೆಲ್ಲ ತೆರೆ ಮೇಲೆ ನೋಡಿ ಏನಂದಿದ್ರು? ತುಂಬ ಖುಷಿಪಟ್ಟಿದ್ರು. ಮತ್ತೆ ನನ್ನ ಕ್ರೇಜಿ ಕುಟುಂಬ ಫಿಲಮ್ಗಾದ್ರೂ ಅವರೇ ನಾನು ಕೇಳಿದೆ, ಹಿಂಗೆ ಹೋಗ್ಬಿಟ್ಟು ಕೇಳಿದ್ದೆ ಅವರಿಗೆ, ನಂಗೆ ಈ ಥರ ಒಂದು ಫಿಲಮ್ ಬಂದಿದೆ ನಾನು ಏನು ಮಾಡಲಿ ನಾನು ಹೋಗ್ಲೋ ಬೇಡ ಅಂತ ಅವ್ರನ್ನ ನಾನು ಕೇಳಿದ್ದೆ. ಅವ್ರು ಒಂದೇ ಮಾತು ಹೇಳಿದರು, ಈ ರಂಗಕ್ಕೆ ಹೋಗ್ಲೋ ಬೇಡ ಅನ್ನೋದು ನೀವು ಕೇಳೋವಂಥ ಅವಶ್ಯಕತೆ ಇಲ್ಲ, ನೀವು ಫಸ್ಟ್ ಹೋಗು, ಅದು ಏನು ಬಂದಿದ್ದು ಆಮೇಲೆ ನೋಡೋಣ ಅಂತ ಹೇಳಿದರು ಅವರು. ನಾವು ಆಮೇಲೆ ಆ ಫಿಲಮ್ ಹೋಗಿ ನಾನು ಆ್ಯಕ್ಟ್ ಮಾಡಿಕೊಟ್ಟು ಆ ಫಿಲಮಿಂದ ವಾಪಸ್. ಸೊ ಶಂಕರ್ ಲೀಲಾ ಅಂದರೆ ಅಜ್ಜಿ ಮೊಮ್ಮಗ ತುಂಬ ಅಟ್ಯಾಚ್ಮೆಂಟ್ ಇರೋದು ಸಾರ್ ಅದನ್ನು ಪ್ರತಿ ಹಂತದಲ್ಲಿ ಹೇಳಿದರೆ. ಹಾಂ, ನಮಸ್ಕಾರ ಮ್ಯಾಮ್ ನಿಮಗೆ. ಅಂದರೆ ನನ್ನ ಮಾವನವ್ರ ಮಾತು ಇವತ್ತು ಬೆಳಿಗ್ಗೆ ತಿಂಡಿ ತಿಂತ ನಾನು ಅದು ಅವರು ಹೇಳಬೇಕು ಅಂತ ಹೇಳಿದ್ದಲ್ಲ,
ನಾನು ನಿಜವಾಗ್ಲು ಟಚ್ ಆಯ್ತು ಸರ್ ಆ ಮಾತು. ತಿಂತಿರ್ಬೇಕಾದ್ರೆ ಇವಾಗ ನನ್ನ ಎರಡು ಹೆಣ್ಮಕ್ಳಿದ್ದಾರೆ, ಅವರಲ್ಲಿದ್ದಾರೆ ಇಲ್ಲಿ ಸೊಸೆ ಅನ್ನಕೊಂಡು ಇಲ್ಲೊಬ್ಳು ಮಗಳಿದ್ದಾಳಲ್ಲ, ಅವ್ರು ಇಮಿಡಿಯೇಟ್ ಆಗಿ ಹೇಳಿದ್ರು ಸೊಸೆ ಅನ್ನೋ ಪದಾನು ಅವ್ರು ಹೇಳಕ್ ಕಂಪ್ಲೀಟ್ ಮಾಡಲಿಲ್ಲ ಅವ್ರು, ನನ್ನ ಮಗಳು ಅಂತಾನೆ ಹೇಳಿದ್ರು. ಸೊ ಇಂಥ ಕುಟುಂಬ ಇಂಥ ಸಂಸಾರದಲ್ಲಿ ನೀವು ನೆಕ್ಸ್ಟ್ ಜನರೇಷನ್ ಜವಾಬ್ದಾರಿಗಳನ್ನ ಹೊತ್ಕೊತಾ ಇದ್ದೀರಾ. ಸೊ ಎಷ್ಟು ಮಟ್ಟಿಗೆ ಇದು ನಿಮಗೆ ಒಂಥರ ಚಾಲೆಂಜಿಂಗ್ ಅನ್ಸುತ್ತೆ? ಅಲ್ಲ, ನಾನು ಹೀಗೀಗ ಕಲಿತಿರೋದು, ಒಂದೊಂದೇ ಸ್ಟೆಪ್ ಹತ್ತಾ ಇದ್ದೀನಿ. ಇನ್ನು ಮುಂದೆ ಹೆಂಗ್ ನಡ್ಸ್ಕೊಂಡು ಹೋಗ್ತಾರೋ ಹಂಗೆ ನಾನಾಯ್ತು ನನ್ನ ಮಕ್ಕಳಾಯ್ತು ನಡ್ಸ್ಕೊಂಡು ಹೋಗೋಣ ಅಂತ. ಒಳ್ಳೇದಾಗ್ಲಿ ಮಾ, ಒಳ್ಳೇದಾಗ್ಲಿ. ಆ ಶಕ್ತಿನ ಇಡೀ ಕುಟುಂಬದವ್ರು ನಿಮ್ಗೆ ಕೊಟ್ಟಿದ್ದಾರೆ, ಎಲ್ಲರಲ್ಲೂ ಸಪೋರ್ಟ್ ಮಾಡ್ತಾರೆ, ಹಂಗೇನಿಲ್ಲ. ಈಗೀಗ ಕಲಿತಾ ಇದ್ದೀನಿ. ಇನ್ ಮುಂದೆ ನೀವು ಲೀಲಮ್ಮ ಜೀವನ ನೋಡಿದ್ರ? ಹಾ, ಸಣ್ಣ ವಯಸ್ಸಿಂದ ಯಾರು ನೆನಪ ಇದೆಯಾ ಲೀಲಮ್ಮ ಜೀವನ? ಜೊತೆಗೆ ಊಟ ಅಮ್ಮ. ಫೈನಲ್ ಆಗಿ ನನಗಂತೂ ನಿಮ್ಮ ಮನೆಗೆ ಬಂದಿದ್ದು ನಂದೇ ಯಾವ್ದ ಕುಟುಂಬಕ್ಕೆ ಬಂದಂಗೆ ಆಯ್ತು. ನಿಜವಾಗ್ಲೂ ತುಂಬಾ ಪ್ರೀತಿ ಕೊಟ್ರಿ, ತುಂಬಾ ಇದು ಮಾಡಿದ್ರಿ. ಚಿಂದೋಡಿ ಲೀಲಾ ಅವರ ಸಹಸ್ರಾರು ಅಭಿಮಾನಿಗಳಿಗೆ, ಫ್ಯಾಮಿಲಿ ಕುಟುಂಬದ ಸದಸ್ಯರಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಅವರು ಕಲಾರಂಗಕ್ಕೆ ಸೇವೆ ಮಾಡಿದ್ದಾರೆ, ಅವ್ರನ್ನ ಯಾರು ಮರೆಯುವಂಥ ವ್ಯಕ್ತಿಯಲ್ಲ. ಅವರ ಮಗನಾಗಿ ಅನ್ನೋದಕ್ಕಿಂತ ಅವ್ರಿಗೆ ಕರ್ನಾಟಕದ ಆಸ್ತಿ ಅಂತ ಹೇಳಕ್ಕೆ ಇಷ್ಟ. ನೀವು ಬಂದು ಯೂಟ್ಯೂಬಲ್ಲಿ ನೂರಂದ ನೆನಪುಗಳಂತ ಚಾನಲ್ ನೀವು ನಡೆಸ್ತಾ ಇದ್ದೀರಾ, ನಮಗೂ ನೂರಂದ ನೆನಪುಗಳೆಲ್ಲ ಮತ್ತೆ ನಮಗೆ ನೆನಪಾಗಿ ನೀವೆಲ್ಲ ಬಂದದಕ್ಕೆ ನಮ್ಗೆ ಬಹಳ ಖುಷಿಯಾಯ್ತು. ಇದು ಈ ಪ್ರೋಗ್ರಾಮ್ ನಡೆಸ್ಬೇಕಂತ ಬರ್ಬೇಕಂತ ಏನಿಲ್ಲ, ನೀವು ಆಗ್ಲಾಗ್ಲೇ ನಮ್ಮ ಮನೆಗೆ ಬರ್ತಾ ಇರ್ರಿ, ನಮ್ಮ ಆದಿತ್ಯವನ್ನು ಸ್ವೀಕರಿಸ್ರಿ, ಇದು ನಿಮ್ಮ ಮನೆ ಅಂತ ತಿಳ್ಕೊಂಡು ಬರ್ತಾ. ನೂರೊಂದು ನೂರೊಂದು ನೆನಪು. ಸ್ನೇಹಿತರೆ, ಇದಾಗಿತ್ತು ದಾವಣಗೆರೆಯ ಸರಣಿ. ಈ ದಾವಣಗೆರೆ ಸರಣಿ ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ವಂದನೆಗಳು, ಮತ್ತೆ ಬನ್ನಿ ಅಂತ ಹೇಳಿದರೆ ಖಂಡಿತ ಬರ್ತೀನಿ. ಈ ದಾವಣಗೆರೆಗೆ ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳ ಮಾಡೋಕ್ಕೆ ಇಲ್ಲಿ ಬರೋದು ಕಾಸೆ. ಒಂಥರ ಎಮೋಷ್ನಲ್ ಆದೆ ನಾನು. ನಮ್ಮ ಚಂದ್ರೋದರ್ ಸರ್ ಫ್ಯಾಮಿಲಿ, ಅವ್ರ ಮಗ, ಅವರ ಮೇಡಮ್ ಅವರು ಇಬ್ಬರು ಶ್ರೀಮತಿಯರು, ಅವ್ರ ಸೊಸೆ, ಆ ಮೊಮ್ಮಕ್ಕಳು, ಏನೋ ಗೊತ್ತಿಲ್ಲ, ಯಾವ ಗೊತ್ತಿಲ್ಲ ನಮಗೆ ಒಂದೊಂದು ಅಟ್ಯಾಚ್ಮೆಂಟ್ಗಳು ಯಾವಾಗ ಯಾರ್ದು ಎಲ್ಲಿ ಹೇಗೆ ಬರುತ್ತೆ ಅಂತ. ಎನಿವೇಸ್, ಇಲ್ಲಿಗೆ ಬರೋದಕ್ಕೆ, ಇಲ್ಲಿ ಬಂದು ಈ ಸರಣಿನ ಮಾಡೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ತ್ರಿವೇಣಿ ಮೇಡಮ್ ಅವರು. ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ದಾವಣಗೆರೆ, ನಿಜವಾಗ್ಲೂ ನಿಮ್ಮ ದಾವಣಗೆರೆನ ಮಿಸ್ ಮಾಡ್ತೀನಿ. ಬೆಣ್ಣೆಯಂತೆ ಇರೋ ನಿಮ್ಮ ಮನಸ್ಸನ್ನ, ನಿಮ್ಮ ಜನಗಳನ್ನ ಮಿಸ್ ಮಾಡ್ತೀನಿ, ನಿಮ್ಮ ಪ್ರೀತಿನ ಮಿಸ್ ಮಾಡ್ಕೊತೀನಿ, ಈ ಕುಟುಂಬನ ತುಂಬ ಮಿಸ್ ಮಾಡ್ಕೊತೀನಿ. ಬಟ್ ಆದಷ್ಟು ಬೇಗ ಬಂದು ಹೋಗಿ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ಸರಣಿ ನೋಡಿದ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡಿ, ಪ್ರೀತಿ ಇರಲಿ, ಹೀಗೆ ಇರಲಿ, ಕಮೆಂಟ್ ಮಾಡಿ. ನಿಮಗೆಲ್ಲ ಗೊತ್ತು, ಈ ಸರಣಿಯ ಕಾರ್ಯಕ್ರಮ ಯಾವುದೇ ಮಾಡಬೇಕಾದ್ರೂ ನಿಮ್ಮ ಗುರುವ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಸತ್ಯಗಳನ್ನ ಸಾಧಕರು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಕರ್ಕೊಂಬರೋ ನಿಲ್ಸಲ್ಲ ಅಂತ ಹೇಳ್ತಾ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ದಾವಣಗೆರೆ.